ನೀವು ರೈತರ ಪರ ರೈತರ ಪರ ಏನ್ ಮಾಡಿದ್ದೀರಾ ರೈತರ ಪರ ಗೊತ್ತಾಗ್ತಾ ಇಲ್ಲ. ಹಾಕೊಂಡು ಹೋಗಿ ಸದನದಲ್ಲಿ ಕುತ್ಕೊಂಡು ಕಮಿಷನ್ ತಕೊಂಡು ಮನೆಗೆ ಬರ್ತಾ ಇದೀರಾ ಅನ್ನೋದು ಕಾಣಿಸ್ತಾ ಇದೆ. ಬಿಟ್ರೆ ರೈತನ ತಲುಪಿರೋದು ಏನಾದ್ರೂ ಆಯ್ತಲ್ಲ, ರಿಯಲ್ ಆಗಿ ಅಸೋಸಿಯಲ್ ಹಾಕಿರೋ ರೈತರೇ ಅದ್ರಲ್ಲಿ ಅರ್ಧ ಸಿಗಲ್ಲ ಸಿಗಲ್ಲ ರೈತನಿಗೆ ಹೋಗೋಕ್ಕೂ ಅಷ್ಟು ಫ್ರೀ ಇರಲ್ಲ. ಆಮೇಲೆ ನಾನು ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದು ಕೇಳ್ಕೊಂತೀನಿ, ಇಡೀ ನಮ್ಮ ಸೌತ್ ಇಂಡಿಯಾನಲ್ಲೇ ನನಗೆ ಗೊತ್ತಿರೋ ಮಟ್ಟಿಗೆ ಆಲ್ ಓವರ್ ಇಂಡಿಯಾ ಇರ್ಬೋದೇನೋ ನನಗೆ ಗೊತ್ತಿಲ್ಲ, ಸೌತ್ ಇಂಡಿಯನ್ ಮಟ್ಟಕ್ಕೆ ದೊಡ್ಡ ಮಾರ್ಕೆಟ್ ಅಂತ ಒಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಏಕೈಕ ಸ್ಥಳ ಅಂದರೆ ಅದು ಚೆನ್ನೈ ಮಾರ್ಕೆಟ್ ಏರಿಯ. ಸಾವಿರಾರು ಎಕರೆನಲ್ಲಿ ಎಷ್ಟೇ ಬೆಳೆ ಬಂದ್ರೂ ವಿತಿನ್ ಒನ್ ಅವರಲ್ಲಿ ಲೋಡು ಅನ್ಲೋಡು ಮಾಡ್ತಕ್ಕಂಥ ಏಕೈಕ ಸ್ಥಳ ನಮ್ಮ ಕರ್ನಾಟಕ. ಎಲ್ಲ ಭಾಗದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಮುಂದಕ್ಕಿದ್ದು ಕೃಷಿ ಕ್ಷೇತ್ರದಲ್ಲೂ ಮುಂದಕ್ಕಿದ್ದೀರಿ ನಾವು, ಬಟ್ ನಮ್ಮ ಬೆಳೆನ ನಮ್ಮ ರಾಜ್ಯದಲ್ಲಿ ಮಾರಾಕ ನಮ್ಗೆ ಸೂಕ್ತವಾದ ಜಾಗ ಇಲ್ಲ. ಹೌದೇನಣ್ಣ? ಇಲ್ಲ ಇಲ್ಲ ಇಲ್ಲ. ಇವತ್ತು ಕೋಲಾರಲ್ಲಿ ಮಾಡ್ತೀನಿ ಅಂತ ಒಂದು ಕಾಲದಲ್ಲಿ ಹೇಳಿದರು ಸಚಿವರು, ಕೋಲಾರದಲ್ಲಿ ನಾವು ದೊಡ್ಡದಾಗಿ ಒಂದು ಮಾಡ್ತೀರಿ ಅಂತ ಜಮೀನು ಕೊಡೋದಕ್ಕೆ ರೈತರು ಕೂಡ ರೆಡಿ ಇದ್ರು ಆ ಕಾಲದಲ್ಲಿ. ಇವತ್ತು ಬೆಲೆ ಹೆಚ್ಚಳ ಆಗೈತೆ. ವಿಚಾರ ಏನು ಅಂತಂದರೆ ಇವತ್ತು ಇದು ನಮ್ಮ ದೊಡ್ಡ ತಿರುಪ್ತಿಗೆ ಹೋಗತಕ್ಕಂಥ ಇದಕ್ಕೆ ಹೈವೇ ಆಯಿತು, ಮತ್ತು ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು ಬಂತು ಅದಕ್ಕೋಸ್ಕರ. ಇನ್ನು ನಾನು ಹೇಳೋದು ಇದೇ ಅಂತಲ್ಲ, ಹಾಸನ ಐತೆ ಇಲ್ಲ ಬೇಡ ನಮ್ಮ ಉತ್ತರ ಕರ್ನಾಟಕ ಐತೆ ಎಲ್ಲಾದರೂ ಕರ್ನಾಟಕ. ಇವಾಗ ನಾವು ಇಲ್ಲಿಂದ ತಮಿಳ್ನಾಡು ಕೊಡೋ ಬದಲು ನಮ್ಮ ರಾಜ್ಯದಲ್ಲೇನೇ ಒಂದು ಉನ್ನತವಾದ ಮಾರ್ಕೆಟಿಂಗ್ ಇದು ಮಾಡಿದವಾಗ ನಮ್ಮ ರೈತರಿಗೆ ಭಾಳ ಅಂದರೆ ಭಾಳ ಅನುಕೂಲ ಆಗ್ತದೆ. ಯಾಕಂತಂದರೆ ಇಲ್ಲಿಂದ ಅಲ್ಲಿಗೆ ಎನ್ ಓ ಸಿ ಇರ್ಬೋದು, ರಾಜ್ಯದಿಂದ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಇದಿರ್ಬೋದು, ಒಂದು ಬಾಕ್ಸ್ ಕೂಡ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಲ್ವೇನಣ್ಣ? ಕಟ್ಟಬೇಕು. ಆ ಕಾರಣಕ್ಕೆ ನಮ್ಮ ರಾಜ್ಯದಲ್ಲೇನೇ ನೀವು ರೈತರ ಪರ ರೈತರ ಪರ ಏನು ಮಾಡಿದ್ದೀರಾ ರೈತರ ಪರ ಅನ್ನೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಸಿರು ಟವಲ್ ಹಾಕ್ಕೊಂಡು ಹೋಗಿ ಸದನದಲ್ಲಿ ಕುತ್ಕೊಂಡು ಕಮಿಷನ್ಗಳು ತಕೊಂಡು ಮನೆಗೆ ಬರ್ತಾ ಇದ್ದೀರಾ ಅನ್ನೋದು ಕಾಣಿಸ್ತಾ ಐತೆ. ಬಿಟ್ಟರೆ ರೈತನ ತಲುಪಿರೋದು ಏನಾದರೂ ಆಯ್ತಣ್ಣ? ರಿಯಲ್ ಆಗಿ ಹಸಿರು ಸಾಲ ಹಾಕೊಂಡು ರೈತರೇ ಅದರಲ್ಲಿ ಅರ್ಧ ಸಿಗಲ್ಲ ಸಿಗಲ್ಲ ರೈತನಿಗೆ ಹೋಗೋಕ್ಕೂ ಅಷ್ಟು ಫ್ರೀ ಇರಲ್ಲ ಇವ್ನ ತೋಟದಲ್ಲಿ. ಅಣ್ಣ ಅರ್ಥ ಮಾಡ್ರಿ, ಬೆಳೆ ಬಂದಿತ್ತಲ್ಲ ಬೆಳೆ ರೈತನೇ ಅವಾಗ ಅದ್ರ ಬಗ್ಗೆ ಮಾತಾಡಕ್ಕೆ ಯಾರು ರೈತನ ಹೆಚ್ಚಾಗಿ ಮಾತಾಡ್ತಾನೆ ಅವನು, ರೈತನ ಬಗ್ಗೆ ಅವ್ನಿಗೆ ಏನು ಗೊತ್ತೇ ಇಲ್ಲ. ಇವಾಗ ಇವರು ಅಣ್ಣವರು ಪ್ರತಿ ಬಾರಿನೂ ಇದು 10 ವರ್ಷ ಆಗಿತ್ತು ಈ ರೇಟ್ ಬಂದು ಈ ರೇಟ್ ಬಂದು ಹೌದೇನಣ್ಣ? 10 ವರ್ಷದಿಂದನೂ 10 ಎಕರೆಯಿಂದ 20 ಎಕರೆ ಹಾಕೊಂಬಂದವ್ರೆ ಅವ್ರ ಅದೃಷ್ಟನೇ ಏನೋ ಈ ರೇಟ್ ಬೆಲೆ ಬಂದಿದ್ದ ಟೈಮ್ಗೆ ಅವರು ಪೂರ್ತಿ ಪ್ರಮಾಣದಾಗ ಹಾಕಿಲ್ಲ, 5 ಎಕರೆ ಹಾಕೋರು ಅಷ್ಟೇ. ಅರ್ಥ ಮಾಡ್ರಿ, ಯಾವಾಗಲೂ ಹಾಕೊಂಬಂದಿದ್ದ ರೈತ ಹಾಕಿಲ್ಲ. ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನೀವು ರೈತರಿಗೆ? ಇವತ್ತು ಇವರು ಒಂದು ಮಾತು ಹೇಳಿದ್ರು, ಪಾಪ ಇಲ್ಲೇ ಅಲ್ಲ ಪಾಪ ಇಲ್ಲ, ಇವರು ಒಂದು ಮಾತು ಹೇಳಿದ್ರು, ನಾನು ಈ ಅಣ್ಣಯಿಂದ ನಾನು ಬದುಕ್ತಾ ಇದ್ದೀನಿ, ನಾನು ಗಾಳಿ ತಕೊಟ್ರು ನನಗೆ ಅನ್ನ ಹಾಕೋರೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾಕಂದ್ರೆ ನಾನು ಚೆನ್ನಾಗಿರ್ಬೇಕಂದ್ರ ನಮ್ಮ ಅಣ್ಣನೇ, ನಾನು ಚೆನ್ನಾಗಿರ್ಬೇಕಂದ್ರ ನಮ್ಮ ಅಣ್ಣ. ಇನ್ನೊಂದೇನಂದ್ರೆ ನಾನು ತುಂಬಾ ಕಷ್ಟದಲ್ಲಿದ್ದೆ, ಏನೋ ಏ ತಗೊಳ ಏನೋ ಮಾಡ ಅಂತ ಹೇಳಿದ್ರು ಮಾಡ್ಕೊಂಡಿದ್ವಿ ಅಂತ ಇವ್ರು ಹೇಳಿದ್ರು. ಆಮೇಲೆ ಇದೇ ದೊಡ್ಡ ರೈತರು ಇನ್ನೊಬ್ರನ್ನ ಅಪ್ರಿಷಿಯೇಷನ್ ಮಾಡ್ತಾರೆ ಯಾರಂತಾರೆ, ನಮ್ಮ ರಗಣ್ಣನ. ಏನಂತ ಅಂದ್ರೆ ಇವರು ಡ್ರಿಪ್ ಪೈಪ್ ಇರ್ಬೋದು, ಸೂಪರ್ ಮಾರ್ಕೆಟು ನಮ್ಮ ಮುಳಬಾಗಲ್ ತಾಲೂಕೇನೇ ಕೋಲಾರ ಜಿಲ್ಲೆನಲ್ಲಿ ಎಷ್ಟೇ ಎಕರೆ ಇರ್ಬೋದು ನಿಮ್ಗೆ ಡ್ರಿಪ್ ಪೈಪ್ ಇರ್ಬೋದು, ಪೈಪ್ಸ್ ಇರ್ಬೋದು, ಮತ್ತು ಮದ್ದುಗಳಿರ್ಬೋದು, ಎಲ್ಲನೂ ಇವರು ನಿಮಗೆ ಕಡಿಮೆ ಬೆಲೆನಲ್ಲಿ ರೈತರಿಗೆ ಅನುಕೂಲ ಮಾಡೋ ಮುಖಾಂತರ ಹೆಂಗೆ ಅಂತ ಅಂದರೆ ದುಡ್ಡು ಕೇಳಲ್ಲ ನಿಮಗೆ, ಫಸ್ಟ್ ತನ್ನ ಮೆಟೀರಿಯಲ್ ಹಾಕ್ತಾರೆ, ನಿಮ್ಗೆ ಅನುಕೂಲ ಆದಮೇಲೆ ಅವ್ರು ನೀವು ಕೊಡ್ಬೋದು. ಬಟ್ ಆದ್ರೂ ಕೆಲವರು ವರ್ಷಾನುಗಟ್ಟಲೆ ತಿಂದು ಇವ್ರಿಗೆ ತಲುಪಿಸ್ದಿರ ಇರೋರು ಇದ್ದಾರೆ. ಹೇಳ್ಬೇಕಂದ್ರೆ ನಮ್ಮ ತಾಲೂಕಲ್ಲಿ ಇಷ್ಟು ಮಾತ್ರ ಹುಡುಗ ಯಾರು ಇಲ್ಲ, ಈ ಹುಡುಗನಿಂದಾನೆ ರೈತರಿಗೆ ಸುಮಾರು 200 ಜನ ರೈತರಿಗೆ ಅನುಕೂಲ ಆಗೈತೆ, ಊಟ ಕೊಡ್ತಾರೆ ದಿನಕ್ಕೆ ಒಂದು 50 ಜನಕ್ಕಾದ್ರೂ ಊಟ ಕೊಡ್ತಾರೆ. ಇನ್ನ ಅರ್ಥ ಮಾಡ್ರಿ, ರೈತನ ಕೊಬ್ಬನ್ಕೇನೆ ಆ ತಾಕತ್ ಇರೋದು. ಎಷ್ಟು ಜನ ಬಂದ್ರು ಸರ್ ಇವಾಗ ಊಟ ಬಂದ 40 ರೂಪಾಯಿ ಸರ್, ಒಂದು ಊಟ ಬಂದು 40 ರೂಪಾಯಿ. ಅಂತ ವ್ಯಕ್ತಿ ದಿನಕ್ಕೆ 50 ಜನಕ್ಕೆ 30 ಜನಕ್ಕೆ ಊಟ ಕೊಡಬೇಕಂದ್ರೆ ಎಷ್ಟು? ನೀವು ಸ್ವಲ್ಪ ಮುಂದೆ ಬರಬೇಕಾಗಿತ್ತು, ಈ ತೋಟದಲ್ಲೇ ನಿಮ್ಗೆ 100 ಜನ ಆಳು ಸಿಗ್ತಾರೆ ಇವಾಗ. ಎರಡು ಗಾಡಿ ಹೋಯ್ತು ಅರ್ಥ ಮಾಡ್ರಿ. ಒಂದು ದಿನಕ್ಕೆ ಒಂದು 100-150 ಜನಕ್ಕೆ ಊಟ ನಮ್ಗೆ ನಮ್ಮಣ್ಣ ಊಟ ಆಗುವಾಗ 20 ರೂಪಾಯಿ ಇತ್ತು, 15 ರೂಪಾಯಿ ಇತ್ತು ಊಟ, ಇವಾಗ 30 ರೂಪಾಯಿ ಇತ್ತು ಅದು ಹೋಯ್ತು, ಇವಾಗ 40 ರೂಪಾಯಿ ಒಂದು ಊಟ 40 ರೂಪಾಯಿ. ಅಂಥವ್ರನ್ನ ದಿನಕ್ಕೆ 50 ಜನ ಇಲ್ಲದ್ರೆ ರೈತರಿಗೆ ಏನು ಅನುಕೂಲ ಇಲ್ಲ ಸರ್. ಇವಾಗ ಏನೋ ಇವಾಗ ನೋಡಿ ಸರ್, ಕೋಲಾರಿಗೆ ಮೊದಲು ಸೀಸನ್ ಬಂದರೆ 3 ತಿಂಗಳು ಇರ್ತಾ ಇತ್ತು ರೇಟ್ಗಳು, ಇವಾಗ 15 ದಿವಸ ಅಂದರೆ ಮತ್ತೆ ಇಳಿಮಕ್ಕೆ ಆಗ್ತೈತೆ. ಈ ನೆಕ್ಸ್ಟ್ ಬರೋ ರೈತನ ಹೆಂಗೆ ಉದ್ಧಾರ ಆಗೋದು? ಆಮೇಲೆ ರೈತರು ಉದ್ಧಾರ ಮಾಡ್ತೀನಿ ಅಂತ ಹೊರ ರಾಜ್ಯದಲ್ಲಿ ಹೋಗಿ ಅಕ್ಕಿ ತಗೊಳಕ್ಕೆ ಯೋಜನೆ ಮಾಡವ್ರೆ, ನಮ್ಮ ರಾಜ್ಯದಲ್ಲಿ ಅಕ್ಕಿ ಬೆಳೆಯವನಿಲ್ವಾ? ಯಾಕಿಲ್ಲ? 38 ರೂಪಾಯಿ ಕೊಟ್ಟು ಬೇರೆ ರಾಜ್ಯದಲ್ಲಿ ತಗೊಂಡಿಲ್ಲ, ನಮ್ಮ ರಾಜ್ಯದಲ್ಲಿ 30 ರೂಪಾಯಿ ಕೊಟ್ಟು ತಗೊಂಡ್ಲಿ ಬಿಡ್ರಿ, 4 ರೂಪಾಯಿ ಬಿಡ್ಲಿ ಏನಣ್ಣ? ಅರ್ಥ ಮಾಡ್ರಿ, ಈ ತರ ಯೋಜನೆಗಳು ಮಾಡ್ತಕ್ಕಂಥ ಗೌರ್ಮೆಂಟ್ ರೈತನ ಯಾಕೆ ಹಿಂದಿಗೆ ಬಿಡ್ತಾ ಇದ್ದಾನೆ ಅಂದ್ರೆ, ಇವಾಗ ರಸಾಯನ ಗೊಬ್ಬರ ತೆಗಿಯಕ್ಕೆ ಹೋಗಿ ಎಲ್ಲ ಡಬಲ್ ರೇಟು, ಏನು ಬರ್ತದೆ ರೈತನಿಗೆ?
ಬೆಳೆ ಮಾಡಿದ್ರು ವಾಪಸ್ ಬರಲ್ಲ. ಮೊದ್ದು ನೀವು ಸಿಂಪರಣೆ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಹೇಳ್ಬೇಕು, ಅದರಿಂದ ಎಫೆಕ್ಟ್ಸ್ ಏನಂತ. ಕೆಲವ್ರಿಗೆ ಚರ್ಮದ ರೋಗ ಬಂದು ಮುದ್ದೋಡಿಯಕ್ ಹೋಗಿ ಯಾವ್ದೋ ಇಲ್ಲಣ್ಣ, ಇವತ್ ಮುದ್ದೋಡಿಯ ಕಾಲ್ ಸಿಕ್ಕಲ್ಲಣ್ಣ, ದೇವ್ರಣ್ಣ ಸಿಕ್ಕಲ್ಲ. ಇವಾಗ ಟಮಾಟೋ ಕೊಡ್ಬೋದು, ಬರಲ್ಲ ಯಾರು ಅವನು, ಅವನು ಬಂಡದೇರ ಮಾಡಿರ್ಬೇಕು, ಎರಡು ಕ್ವಾರ್ಟರ್ ಮಾಡಿದ್ರೆ ಮಾತ್ರ ಅವ್ನು ಬರ್ತಾನೆ ಜನಕ್ಕ. ನಿಜನಾ ಇಲ್ಲ? 600-700 ಕೊಡ್ಬೇಕು, ಬರ್ತಾರ. ಅಲ್ಲ ದುಡ್ಡು ಕೊಡೋಣ, ದುಡ್ಡು ಕೊಡೋಣ. ಅವನಿಗೂ ಬಯತಾನೆ, ಅವನಿಗೆ ಹೆಂಡತಿ ಮಾಡಿರ್ತಾರಲ್ಲ, ಅವನಿಗೆ ಹೆಂಡತಿ ಮಕ್ಕಳಿರಲ್ಲ. ಯಾವ್ದನ್ನ ಮಾರ್ಕೆಟಿಂಗ್ ಮಾಡ್ರಿ, ಗೌರ್ಮೆಂಟ್ ಕಮಿಷನ್ ಹೋದ್ರೆ ನೀನು ಪಾಯ್ಸನ್ ಕೊಟ್ಟು ಸಾಯಿಸು ಜನನ ಕೇಳಲ್ಲ, ಅರ್ಥ ಮಾಡ್ರಿ. ಇವಾಗ ಇದೆಲ್ಲ ಓನಾಗ ರೈಪ್ ಆಗಿರ್ತಕ್ಕಂಥ ಹಣ್ಣು, ಯಾವುದೇ ಪೆಸ್ಟಿಸೈಡ್ ಇಲ್ದಿರ ಓನಾಗ ರೈಪ್ ಆಗಿ ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇರ್ತಕ್ಕಂಥ ಹಣ್ಣನ್ನು ಬೆಳೆದಿರ್ತಕ್ಕಂಥದ್ದು. ಆಮೇಲೆ ಇವತ್ತು ನಿಮಗೆ ಯಾಕೆ ಈ ಭೂಮಿನಲ್ಲಿ ನಾವು ಮದ್ದುಗಳು ಮಾಡಿಲ್ಲ ಅನ್ನೋದಕ್ಕೆ ಉದಾಹರಣೆ ನೋಡಿ, ನಿಮ್ಗೆ ಇಲ್ಲೇ ಕಾಣ್ತೀವಿ. ಇದೇನು ಅಂತೀರಿ, ತುಂಗೆ ಅಂತೀರಿ ನಾವು? ತುಂಗೆ ನಮ್ಮ ಕೈಗೆ ಸಿಕ್ಕಿರೋದು ಇಷ್ಟೇ, ಇದು ನಮ್ಮ ಕೈಗೆ ಸಿಕ್ಕಿರೋದು ಇಷ್ಟೇ. ಬರಗಣ ಇದ್ರ ಮೂರರಷ್ಟು ಒಳಗೆ ಇರ್ತದೆ ಇಲ್ಲ ಗಡ್ಡೆ ಏಳಿರುತ್ತೆ, ಇದಿರೋದು ಇಲ್ಲಿ ಇಲ್ಲಿವರೆಗೂ ಇರುತ್ತೆ, ಅರ್ಥ ಮಾಡ್ರಿ. ಗಡ್ಡೆ ಗಡ್ಡೆ ಇಲ್ಲಿರುತ್ತೆ, ಹಿಂಗೆ ಈ ಥರ ನಾವು ಸಿಂಪರಣೆ ಮಾಡೋದು ಇಲ್ಲಿ, ಇದು ಹೋಗುತ್ತೆ ಮತ್ತೆ ನಾಳೆ ಅಷ್ಟು ಬರ ನೋಡಿ, ಇದು ಹೋಗುತ್ತಲ್ಲ, ಇದು ಬೆಳಗಡೆ ಬಾಳೆಕಂದು ಬಂದಂಗೆ ಇನ್ನು ಡಬಲ್ ಬರ್ತದೆ, ಇದು ಬರ್ತಾನೆ ಇರುತ್ತೆ. ಅದಕ್ಕೆ ಮತ್ತೆ ಕೊನೆ ನಿಮ್ಗೆ ಇದು ಮಾಡಿಲ್ಲ ಅನ್ನೋದಕ್ಕೆ ನೀವು ಇಲ್ಲಿಗೆ ನೋಡ್ಬೋದು. ಅಂದರೆ ಈ ಭೂಮಿನಲ್ಲಿ ಕಳೆನಾಶಕಗಳು ಯೂಸ್ ಮಾಡಿಲ್ಲ ಅನ್ನೋದಕ್ಕೆ ಉದಾಹರಣೆ ನಾನು ತೋರಿಸ್ತಾ ಇರೋದು ನಿಮಗೆ. ನೀವು ಇವತ್ತು ಉನ್ನತವಾಗಿರ್ತಕ್ಕಂಥ ಪೆಸ್ಟಿಸೈಡ್ ಬಂದಿದ್ದಾವೆ, ಬಟ್ ನಿಮ್ಮ ಭೂಮಿನ ನೀವು ಜೀವಂತವಾಗಿ ಉಳಿಸ್ಕೊಂಡಿದ್ದೀರಾ ಏನಣ್ಣ ರಗಣ್ಣ? ಅದು ಬೇಕಲ್ಲ ಮೇನ್. ಇವತ್ತಿನ್ನ 5 ವರ್ಷ ಅಲ್ಲ 10 ವರ್ಷ ಬಿಟ್ಟು ಬನ್ರಿ, ಈ ಭೂಮಿನಲ್ಲಿ ಬೆಳೆ ಮಾಡ್ದವಾಗ ಹಿಂಗೆ ಬರ್ಬೇಕು ಬೆಳೆ.